ಇನ್ನು ಆರೋಪಿ ದೇವರಾಜ ಗೌಡರ ಆರೋಪಗಳನ್ನ ಇದೀಗ ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಕೂಡ ತಳ್ಳು ಹಾಕಿದೆ. ದೇವರಾಜ ಗೌಡ ಸುಳ್ಳು ಹೇಳ್ತಾ ಇದ್ದಾರೆ, ಇದನ್ನು ಬಿಜೆಪಿಯವರು ಹೇಳ್ತಿರ್ಬೋದು, ಕೊಡ್ಲಿ ದಾಖಲೇನಾ ಅಂತ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸೋಕೆ ಡಿಸಿಎಂ ನಿರಾಕರಿಸಿದ್ರು. ಅಂದಾಗೆ ಇವತ್ತಷ್ಟೇ ಪೆನ್ಡ್ರೈವ್ ವೈರಲ್ ಪ್ರಕರಣದ FIRನಲ್ಲಿ ದೇವರಾಜ ಗೌಡರನ್ನ 8ನೇ ಆರೋಪಿ ಅಂತ SIT ತೋರಿಸಿದೆ. ಸ್ಫೋಟಕ ಆರೋಪದ ಬೆನ್ನಲ್ಲೇ ದೇವರಾಜ ಗೌಡರನ್ನ ಬೆಂಗಳೂರಿಗೆ SIT ಕರೆತಂದಿದ್ದು, ವಿಚಾರಣೆ ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳುತ್ತೆ. ಇನ್ನು ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಲು ಹಾಸನ ಕೋರ್ಟ್ ಒಂದು ದಿನದ ಅವಕಾಶ ಕೂಡ ಕೊಟ್ಟಿದೆ. ಇದು ಹಳೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಯಾರನ್ನ ಜಾಸ್ತಿ ಮಾತಾಡಿದ್ರೆ ಅವ್ರ ಮೇಲೆ ಗೂಬೆ ಕೂಡಿಸೋದು. ಅವ್ರ ಸರ್ಕಾರದಲ್ಲಿ ನಡೆದಂತ ಯಾವ್ದೇ ಹಗರಣ ಅಥವಾ ಯಾವ್ದೇ ಏನಾದ್ರೂ ಮಾತನಾಡಿದ್ರೆ ಅವರೇ ಇದಾರೆ ಅಂತ ಹೇಳೋರು, ಇದನ್ನು ಹಂಗೆ ಇರೋದು. ಯಾರಿಗೆ ಗೊತ್ತು, ಇದು ಮೇಲಿಂದಾನೆ ಹೇಳ್ತಿರ್ಬೋದು. ಅಮಿತ್ ಶಾ ಇದೇ ದೇವರಾಜೇಗೌಡರು ಹೇಳಿದಲ್ವ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ನಾನು ಇದೆಲ್ಲ ಮಾಡಿರೋದು ಅಂತ ಇದನ್ನು ಅವರೇ ಹೇಳಿರ್ಬೋದು, ಹೇಳ್ತಾರೆ. ಬಂದ್ಬಿಟ್ಟು ಎಲ್ಲಾ ದಾಖಲೆಗಳು ಕೊಡಿ, ನೀವು ಲಾಯರೇ ಇದ್ದೀರಲ್ವಾ. ಬಿಜೆಪಿ ಇದು ಹಳೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಯಾರನ್ನ ಜಾಸ್ತಿ ಮಾತಾಡಿದ್ರೆ ಅವ್ರ ಮೇಲೆ ಗೂಬೆ ಕೂಡಿಸೋದು. ಅವ್ರ ಸರ್ಕಾರದಲ್ಲಿ ನಡೆದಂತ ಯಾವ್ದೇ ಹಗರಣ ಅಥವಾ ಯಾವ್ದೇ ಏನಾದ್ರೂ ಮಾತನಾಡಿದ್ರೆ ಅವರೇ ಇದಾರೆ ಅಂತ ಹೇಳೋರು, ಇದನ್ನು ಹಂಗೆ ಇರೋದು. ಯಾರಿಗೆ ಗೊತ್ತು, ಇದು ಮೇಲಿಂದಾನೆ ಹೇಳ್ತಿರ್ಬೋದು. ಅಮಿತ್ ಶಾ ಇದೇ ದೇವರಾಜೇಗೌಡರು ಹೇಳಿದಲ್ವ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ನಾನು ಇದೆಲ್ಲ ಮಾಡಿರೋದು ಅಂತ ಇದನ್ನು ಅವರೇ ಹೇಳಿರ್ಬೋದು, ಹೇಳ್ತಾರೆ. ಬಂದ್ಬಿಟ್ಟು ಎಲ್ಲಾ ದಾಖಲೆಗಳು ಕೊಡಿ, ನೀವು ಲಾಯರೇ ಇದ್ದೀರಲ್ವಾ.